ಸ್ಲಿಪ್ಕೊಂಡು ಹೊಡೆದ್ರೆ ನಾವು ನೋಡ್ತಾ ಇದೀವಿ, ಅಲ್ಲಿರೋರು ಕಾಣಿಸ್ತಾರೆ, ಅವ್ರಿಗೆ ನಾವು ಕಾಣಿಸ್ತಾರೆ. ಇದೇನು ಡೀಪ್ ಇತ್ತು, ಇವಾಗ ರಸ್ತೆ ಎಲ್ಲ ಮಾಡಿ ಇದೆಲ್ಲ ಕ್ಲಿಯರ್ ಮಾಡಿರೋದು. ರಸ್ತೆ ಚಿಕ್ಕದು ರೋಡು. ಶಾಂತಿನಿ ಮನೇಲಿ ಯಾರಿದ್ದಾರೆ? ಅವ್ರ ಅಣ್ಣ ತಮ್ಮನವ್ರು, ಅವ್ರ ಅಮ್ಮ ಇದ್ರು ತೀರ್ಕೊಂಡ್ರು, ಅವ್ರ ಅಣ್ಣ ತಮ್ಮ ಎಲ್ಲ ಇವಾಗೆಲ್ಲ ಬೆಂಗಳೂರೇ. ಬೆಂಗಳೂರಲ್ಲಿ ಅದೇ ದಿನ ಸ್ಥಾಪನೆ ಮಾಡಿದ್ರು. ಆಗಸ್ಟ್ 14ಕ್ಕೆ ಅವತ್ತೆ ಮಾಡಿ, ಅವತ್ತೆ ಪೂಜೆ ಮಾಡಿದ್ರು, ಅವತ್ತೆ ಮಾಡ್ಬೇಕು ಅಂತ ಹೇಳಿ ಮಾಡಿ. ನಮ್ಮೂರ್ಗೆ ಕೇಳಿಸ್ತು ಮೇಡಮ್, ಇಲ್ಲಿ ನೋಡೋದು ಡೇಟ್ ಗೊತ್ತಿದ್ದ. ಎರಡು ಟೀಮ್ ಇತ್ತು ಮೇಡಮ್, ಒಂದು ತಮಿಳ್ನಾಡು ಸಪೋರ್ಟ್ ಮಾಡ್ತಾ ಇದ್ರು, ಒಬ್ಬ ನಮ್ಮ ಡ್ಯಾಡಿ ಅವರು, ಇನ್ನೊಬ್ರು ಇದ್ರು ಅವರು ಕರ್ನಾಟಕ ಟೀಮ್ ಸಪೋರ್ಟ್ ಮಾಡ್ತಾ ಇದ್ರು. ಅವ್ರು ಇರ್ತಿದ್ದು ಹೆಂಗ ಗೊತ್ತಾ, ಸುತ್ತ ಆನೆ, ಆನೆ ಇರೋ ಪ್ಲೇಸ್ ನೋಡ್ಬಿಟ್ಟು ಮಧ್ಯೆ ಇರ್ತಿದ್ದು ಅವರು. ಟೈಗರ್ ಪ್ರಭಾಕರನ್ ಕಡೆಯಿಂದ AK-47 ಬಂತವ್ ನಿಮ್ಮ ಮದ್ರೆಯಿಂದ ಮನೆಯಿಂದ ಈಚೆ. ಏ ಯಾರು ಹೊರಗಡೆ ಬರಂಗಿಲ್ಲ, ಎಲ್ಲ ಪೊಲೀಸು, ರೋಡ್ ಎಲ್ಲ ಪೊಲೀಸು, ಕೂಮಿಂಗ್ ನಡೆಯೋದು. ಅವರು ಇಲ್ಲ ಬಂದವ್ರು ಅಷ್ಟು ಜನ ಆತಾದ್ರು, ಆಮೇಲೆ ಬಂದಿದ್ದು ಮತ್ತೆ. ಫಸ್ಟ್ ಅವ್ರು ಬಂದ್ರು ಆರು ಜನ, ಫಸ್ಟ್ ಬಂದ್ರು ಒದ್ದಿಸ್ಕೊಂಡ್ ಮಲಗಿದ್ದ. ಫೈರ್ ಮಾಡ ಲಾರಿ ಮೇಲೆ, ಟಾರ್ಪಲ್ ಹೊತ್ಕೊಂಡು ಮಲಗಿದವನು ಬಿಟ್ಟಿಲ್ಲ. ವಿಶೇಷ ಇಲ್ಲಿಕ್ಕೊಂಡು ಹೊಡೆದ್ರೆ ನಾವು ನೋಡ್ತಾ ಇದೀವಿ, ಅಲ್ಲಿರೋರು ಕಾಣಿಸ್ತಾರೆ, ಅವ್ರಿಗೆ ನಾವು ಕಾಣಿಸ್ತಾರೆ. ಹೌದೌದು, ಇದೇನು ಡೀಪ್ ಇತ್ತು, ಇವಾಗ ರಸ್ತೆ ಎಲ್ಲ ಮಾಡಿ ಇದೆಲ್ಲ ಕ್ಲಿಯರ್ ಮಾಡಿರೋದು. ರಸ್ತೆ ಚಿಕ್ಕದು ರೋಡು. ಅವ್ನು ಕಾಡಲ್ಲಿ ಇರ್ತಿದ್ದು ಮಾದೇಶನ್ ಬಿಡ್ದಲ್ಲ ಹಂಗೆ ಮಾಡಿದ್ರು, ಮರ ಕಡೆ ಬೆಳೆಸಿ ಮೇಲ್ಗಡೆ ಕುತ್ಕೊಂಡು ಶಕಿಲ್ಲ ಮಾತ್ರ ಫೈರ್ ಮಾಡಿದ್ರು. ಟರ್ನ್ ಅದು ಹುಷಾರು. ಕತೆ ಏನಿಲ್ಲ, ನಾವೆಲ್ಲ ಡೈಲಿ ಅದೇ ಕೆಲಸ, ಇದೇ ಊರ ಒಂದು. ಅವ್ನು ಚಿಕ್ಕ ಹುಡುಗ, ಅವನು ನಾನೆಲ್ಲ SLC, ಅವ್ನು ಚಿಕ್ಕ ಹುಡುಗ. ಅವನು ಇಲ್ಲೇ ಇದ್ದ ಸತ್ಯಮಂಗಲಂ, ನಾವು ತೋರಿಸ್ದಲ್ಲ ಅಲ್ಲೇ ಅವ್ರ ಮನೆ. ಹ್ಮ್ ಹಾ, ಇವ್ರ ತಂದೆನೂ ಇನ್ಫಾರ್ಮ್ ಮಾಡು. ಹೌದೌದೌದೌದು. ಹ್ಮ್ ಚಾಂದಿನಿ ಬೆಂಗಳೂರು. ಹೌದೌದು, ಗುರುನಾಥ ಅವರೆಲ್ಲ ಟೀಮ್. ಡಾಕ್ಯುಮೆಂಟ್ ದೊಡ್ಡ ಡಾಕ್ಯುಮೆಂಟ್ ಹೇಳ್ಬೋದು. ಚಾಂದಿನಿ ಮನೆಯಲ್ಲಿ, ಚಾಂದಿನಿ ಮನೆಯಲ್ಲಿ ಯಾರಿದ್ದಾರೆ? ಅವ್ರ ಅಣ್ಣ ತಮ್ಮನವ್ರು, ಅವ್ರ ಅಮ್ಮ ಇದ್ರು ತೀರ್ಕೊಂಡ್ರು, ಅವ್ರ ಅಣ್ಣ ತಮ್ಮ ಎಲ್ಲ ಇವಾಗೆಲ್ಲ ಬೆಂಗಳೂರೇ. ಬೆಂಗಳೂರಲ್ಲಿ ಆಗಸ್ಟ್ 14 ಕಾಡುಗಳ್ಳ ನರಹಂತಕ ವೀರಪ್ಪನ ವಿರುದ್ಧ ಕಾರ್ಯಾಚರಣೆಯಲ್ಲಿ ಧೈರ್ಯ ಸಾಹಸ ಮೆರೆದು ವೀರ ಮರಣ ಹೊಂದಿ ಹುತಾತ್ಮರಾದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ. ಡಿ ಹರಿಕೃಷ್ಣ, ಶಕೀಲ್ ಅಹಮದ್ ಸರ್, ಬಿ ಬೆನಗೊಂಡ, ಕೆ ಎಂ ಅಪ್ಪಚ್ಚು, ಡಿ ಎ ಸುಂದರ್, ಸಿ ಎಂ ಕಾಳಪ್ಪ. ಸ್ಥಾಪನೆ ಆಗಿರೋದು 2014, 9 ವರ್ಷ ಆಗಿದೆ. ಅದೇ ದಿನ ಸ್ಥಾಪನೆ ಮಾಡಿದ್ರು ಆಗಸ್ಟ್ 14ಕ್ಕೆ ಅವತ್ತೆ ಮಾಡಿ, ಅವತ್ತೆ ಪೂಜೆ ಮಾಡಿದ್ರು, ಅವತ್ತೆ ಮಾಡ್ಬೇಕು ಅಂತ ಹೇಳಿ ಮಾಡಿ. ಕೇಳಿಸ್ತಾ ನೀವೆಲ್ಲ, ನಿಮ್ಮ ಅಪ್ಪ ಅಮ್ಮ ಎಲ್ಲ ಓಡ್ ಬಂದ್ರಾ? ನಮ್ಮ ಪೊಲೀಸ್ ಸ್ಟೇಷನ್ ಫೈರ್ ಆದಾಗ ನಮ್ಮ ಮನೆಗೆ ಫೈರ್ ಆಗೋದು ಕಾಣಿಸ್ತು, ಅದು ವಿಶೇಷ. ನಮ್ಮನೆ ಮಧ್ಯೆ ಪೊಲೀಸ್ ಸ್ಟೇಷನ್ ಮಧ್ಯೆ ಯಾವುದೇ ಮನೆಗಳು ಏನೂ ಇರಲಿಲ್ಲ ಅವಾಗ. ರಾಮಪುರದ್ದು? ಹಾಂ, ರಾಮಪುರದ್ದು. ಅದನ್ನ ಅಲ್ಲೇ ಮಾತಾಡೋಣ, ರಾಮಪುರಕ್ಕೆ ಹೋಗಿನೇ ಮಾತಾಡೋಣ. ಇದು ವಿಶೇಷ. ಇವ್ರು ಸರ್ ರಿಯಲ್ ಹೀರೋ, ಸಿನಿಮಾ ನಟ ನಟಿಯರಲ್ಲ, ಹೀರೋ ಹೀರೋಯಿನ್ ಅವರನ್ನ ರೋಲ್ ಮಾಡಿರ್ತಾರೆ. ಹರಿಕೃಷ್ಣ ಇವರೆಲ್ಲ ಭಯಂಕರ, ಶಕೀಲ್ ಅಹಮದ್ ಇವರೆಲ್ಲ. ಹೌದು, ಬಹಳ ಇದು ಗೊತ್ತು. ಅವನಷ್ಟು ನರಹಂತಕ ಕೊಲೆ ಮಾಡ್ತಾನೆ, ಆಲ್ರೆಡಿ ಕೊಲೆ ಮಾಡಿದನು, ಇದೆ ಫಸ್ಟ್ ಟೈಮ್ ಅಲ್ಲ. ಅವರೆಲ್ಲ ಎದುರ್ತಾನೆ ಇರಲಿಲ್ಲ ಅವಾಗೆಲ್ಲ. ಆಮೇಲೆ ಇಲ್ಲೇನು, ಅಯ್ಯೋ ಇಲ್ಲಿ ಏನು ಸಿಗಲ್ಲ. ವೀರಪ್ಪನ ಎಲ್ಲ ಹೊಡೆದಾಕ್ ಬಿಡೋರು. ತುಂಬಾ ಇನ್ಫಾರ್ಮರ್ಸ್ ಇದ್ರು ಇಲ್ಲಿ, ಪೊಲೀಸ್ ಇನ್ಫಾರ್ಮರ್ಸ್ ಎಲ್ಲ ಇದ್ರು. ನಮ್ಮ ಡ್ಯಾಡಿ ಅವ್ರನ್ನೆಲ್ಲ ಹೊಡೆದಾಕ್ ಬಿಡೋರು. ಎಲ್ಲ ಇನ್ಫಾರ್ಮರ್ಸ್ ಇವರೆಲ್ಲ ಪೊಲೀಸ್ ಇನ್ಫಾರ್ಮರ್ಸ್. ಫಸ್ಟ್ ನಿಮ್ಮ ಡ್ಯಾಡಿ ವೀರಪ್ಪನ ಟೀಮ್ ಅಲ್ಲಿ ಇದ್ರಾ? ಇಲ್ಲ ಇಲ್ಲ ಇಲ್ಲ, ಪೊಲೀಸ್ ಇನ್ಫಾರ್ಮರ್ಸ್ ಇಲ್ಲಿ ಊರಲ್ಲಿ ಇದ್ರಲ್ಲ. ಊರಲ್ಲಿ ಇದ್ದವರಿಗೆ ಪೊಲೀಸ್ ಅವರು ಇನ್ಫಾರ್ಮ್ ಮಾಡಿದ್ರು ಬರ್ತಾನೆ ಇಲ್ಲಿ ಬರ್ತಾನೆ ಅಂತ ಹೇಳೋದು.
ನಿಮ್ ತಂದೆ ಎಲ್ಲ ವೀರಪ್ಪ ನೋಡಿದ್ದಾರೆ ಫಸ್ಟ್ ಅವರು ಕರ್ಕೊಂಡು ಹೋಗಿದ್ದು ಕಾರ್ಡ್ ಗೊತ್ತಿಲ್ಲ ಅಂದ್ಬಿಟ್ಟು ಪೊಲೀಸ್ ನವ್ರು ಕಾರ್ಡ್ ಗೊತ್ತಿಲ್ಲ ಅಂದ್ಬಿಟ್ಟು ಕಾರ್ಡ್ ನೋಡಕ್ಕೆ ಇದೆಲ್ಲ ಬಹಳ ದಟ್ಟರಣ್ಯ ಇವಾಗ್ಲೇ ಇದೆಲ್ಲ ಕಾಣೋದು ಗೊತ್ತಾಗಲ್ಲ ಗಾಡಿ ನಿನ್ ಗಾಡಿ ಹೊಡಿತಿದ್ದ ಅವ್ ಕಂಟ್ರೋಲ್ ಸಿಕ್ಕಲ್ಲ ಅಂದ್ರೆ ಇಲ್ಲೇ ತಾನೆ ಬ್ರೇಕ್ ಫೇಲ್ ಆಗಿ ನುಗ್ಗುದು ಒಂದು ಗಾಡಿ ಬ್ರೇಕ್ ಫೇಲ್ ಆಗಿ ಕೆಳಗಡೆ ಹೋಗ್ಬಿಟ್ಟಿತ್ತು ಆಕ್ಸಿಡೆಂಟ್ ಆಗಿ ಯಾವ ಗಾಡಿ ಒಂದು NS ಬಸ್ ಒಂಬತ್ತು ಜನ ಸ್ಪಾಟ್ ಔಟ್ ಆದ್ರು ಯಾವಾಗ ಬಹಳ ವರ್ಷದಿಂದ ಅದು ನನ್ನ ತಂಗಿನೂ ಇದ್ಲು ಇಲ್ಲಿ ನಮ್ಮ ನಮ್ಮ ಮಾವ ಒಬ್ರಿದ್ರು ಅವ್ರು ನೋಡಕ್ ಅವ್ಳು ಬಂದ್ಲು ಅವಳು ಬಿದ್ದೋಗ್ಬಿಟ್ಟು ಇದು ಇದು ಬುಲ್ಡೆ ಹೊಡೆದೋಗಿತ್ತು ಅವಳಿಗೆ ಇಲ್ಲಿ ಹೋಗ್ಬಿಡ್ತು ಗಾಡಿ ಕೆಳಗಡೆ ಜಂಪ್ ಮಾಡಿದ್ರಲ್ಲ ಅವ್ರೆಲ್ಲ ಬಸ್ ಕೆಳಗಡೆ ಸ್ವಲ್ಪ ಸ್ಪೀಡ್ ಕಡಿಮೆ ನೋಡಿ ಹೆಂಗ್ ಹೋಗ್ತಾನ ಅವನು ನಾನು ಬೈಕ್ ಹೊಡಿತಾನೆ ಅಂತಿದ್ವಿ ಎಷ್ಟು ಜನ ಇದಾರೆ ಬಸ್ ಅಲ್ಲಿ ಬೈಕ್ ಹೊಡಿತಾನೆ ಅಂತ ಇದ್ವಿ ನಾವು ಅದ್ರಲ್ಲಿ ಬೇರೆ ರೋಡ್ ಕೂಡ ಸರಿಯಾಗಿಲ್ಲ ಒಂದ್ ಕರ್ವಲ್ ಹಿಂಗೆ ಏನು ಕಟ್ಟು ಇಲ್ಲ ಅದು ಇವಾಗೆಲ್ಲ ಸೈಡ್ ಆಗ್ತದೆ ನಿಮ್ ತಂದೆ ಅವ್ರನ್ನ ಹೊಡಿತಾ ಟಾರ್ಗೆಟ್ ಇತ್ತು ವೀರಪ್ಪನ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ರು ನಾಲ್ಕೈದು ಜನ ಇದ್ರು ತುಂಬಾ ಜನ ಇನ್ನು ಅವ್ನ್ ಟಾರ್ಗೆಟ್ ಇತ್ತು ಎಲ್ಲರೂ ಹೊಡಾಕ್ಬಿಟ್ಟಿದ್ದ ಎರಡ್ ಟೀಮ್ ಇತ್ತು ಮೇಡಮ್ ಒಂದು ತಮಿಳ್ನಾಡು ಸಪೋರ್ಟ್ ಮಾಡ್ತಾ ಇದ್ರು ಒಬ್ಬ ನಮ್ ಡ್ಯಾಡಿ ಅವರು ಇನ್ನೊಬ್ರು ಇದ್ರು ಅವರು ಕರ್ನಾಟಕ ಟೀಮ್ ಸಪೋರ್ಟ್ ಮಾಡ್ತಾ ಇದ್ರು ತಮಿಳ್ನಾಡಿಗೆ ಸಪೋರ್ಟ್ ಮಾಡ್ತಾ ಇದ್ರು ತಮಿಳ್ನಾಡು ಪೊಲೀಸ್ನವ್ರಿಗೆ ಪ್ರಭಾಕರನ್ ಅವರು ಅವ್ರ ಟೀಮ್ ಬೇರೆ ನಮ್ ಡ್ಯಾಡಿ ಟೀಮ್ ಬೇರೆ ತಮಿಳ್ನಾಡ್ರಿಗೆ ಏನಂತ ಇನ್ಫಾರ್ಮ್ ಕೊಡ್ತಾರೆ ವೀರಪ್ಪನ್ ಬಗ್ಗೆ ನಾಗಪ್ಪನ ಎತ್ತಾಕೊಂಡೋಗಿದ್ದಾಗ ಹೋಗ್ಬೇಕು ಒಂದ್ ಸ್ವಲ್ಪ ಒಂದು ಡೀಪ್ ಅದೇ ಅಲ್ಲಿ ಹಳ್ಳ ಹರಿತದೆ ಅಲ್ಲಿ ಅಡಿಗೆ ಮಾಡ್ತಾ ಇದ್ರು ಆವಾಗ ತಾನೇ ಎಲ್ಲ ಎಸ್ಕೇಪ್ ಆಗಿದೆ ಅವನಿಗೆ ಇಲ್ಲಿ ರೂಟ್ ಕ್ರಾಸ್ ಮಾಡೋದು ಗೊತ್ತಿತ್ತು ಅವನಿಗೆ ಹಂಗಾಗಿ ಅವ್ನು ರೂಟ್ ಕ್ರಾಸ್ ಮಾಡ್ಬಿಡ್ತಾ ಇದ್ದ ಕಾಡು ಇನ್ನಿಷ್ಟು ಸುತ್ತಿರ್ಬೋದು ಎಲ್ಲ ಸುತ್ತಿದ್ದಾನೆ ಅವನು ಇಲ್ಲಿ ನೋಡಿ ಹಿಂಗೆ ಹೋಗಿ ಮಧುರೆ ಕಾಡಲ್ಲಿ ಹೋಗಿ ಮಧುರೆಯಿಂದ ಲಾಸ್ಟ್ಗೆ ಅವನು ಛತ್ತೀಸ್ಗಢಕ್ಕೆ ಹೋಗಿದ್ದಾನೆ ಕಾಡಲ್ಲೇ ಛತ್ತೀಸ್ಗಢ ಫಾರೆಸ್ಟ್ಗೆ ಹೋಗಿದ್ದಾನೆ ಅವನು ಇವರು ಛತ್ತೀಸ್ಗಢ ನೆಕ್ಸಲ್ ಸಮಸ್ಯೆ ಇದೆಯಲ್ಲ ಛತ್ತೀಸ್ಗಢಕ್ಕೆ ಹೋಗಿದ್ದಾನೆ ವಯ ಆಂಧ್ರ ಮಧುರೆ ಆಂಧ್ರ ಮತ್ತೆ ಹೀಗೆ ಫಾರೆಸ್ಟಲ್ಲಿ ಛತ್ತೀಸ್ಗಢಕ್ಕೆ ಹೋಗಿದ್ದಾನೆ ಅವನು ಇನ್ನಿಷ್ಟು ಶಕ್ತಿ ಇತ್ತು ಅವನಿಗೆ ಬರೀ ಕಾಡಲ್ಲೇ ನಡ್ಕೊಂಡು ನಾವು ಸ್ವಲ್ಪ ದೂರ ನಡೆದ್ರೆ ಸುಸ್ತಾಗ್ತೀವಲ್ಲ ಅವ್ರಿಗೆಲ್ಲ ಏನಿಲ್ಲ ಆಮೇಲೆ ಇನ್ನೊಂದಲ್ಲ ನಾವು ನಡಿಬೇಕಂದ್ರೆ ಇವಾಗ ಇಷ್ಟು ಟೈಮ್ಗೆ ಹೋಗ್ಬೇಕು ಅಂತಿರುತ್ತೆ ಅವನೇನಿಲ್ಲ ಹೋಗ್ತಾನೆ ನಡೀತಾ ಇರ್ತಾನೆ ಹಾಗೆ ನಡೀತಾ ಇರ್ತಾನೆ ಸುಸ್ತಾಯ್ತು ಅಲ್ಲಿ ಕ್ಯಾಂಪ್ ಮಾಡ್ತಾನೆ ಅವನಿಗೇನು ಬೇರೆ ಕೆಲಸ ಇಲ್ಲಲ್ಲ ನಮಗೇನು ಅಯ್ಯೋ ಊರಿಗೆ ಹೋಗ್ಬೇಕು ಕತ್ಲೆ ಆಗ್ಬಿಡುತ್ತೆ ಅವ್ರು ಇರ್ತಿದ್ದು ಹೆಂಗೆ ಆಗುತ್ತಾ ಸುತ್ತ ಆನೆ ಆನೆ ಇರೋ ಪ್ಲೇಸ್ ನೋಡ್ಬಿಟ್ಟು ಮಧ್ಯೆ ಇರ್ತಿದ್ದು ಅವರು ಅದೇ ಆನೆ ಸುತ್ತ ಆನೆ ಆನೆ ಇವಾಗ ಅವರಿಂದ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಆನೆ ಅದೇನು ಅವ್ರಿಗೆ ಗೊತ್ತಿರ್ತದೆ ಅಂತ ಟೈಪ್ ನೋಡಿ ಮಧ್ಯದಲ್ಲಿ ಇರ್ತಿದ್ರು ಮಧ್ಯ ಇರ್ತಿದ್ದ ಅಲ್ಲಿ ಯಾರು ಬರಲ್ಲ ಏನಾರು ಬಂದ್ರೆ ಇಂಟಿಮೇಶನ್ ಬರುತ್ತೆ ಆ ಆನೆಗಳು ಕುಕ್ಕೊಂತವೆ ಪ್ರಾಣಿಗಳೆಲ್ಲ ಇಂಟಿಮೇಶನ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಆ ಪ್ರಾಣಿಗಳು ಮಧ್ಯಾಹ್ನ ಇರ್ತಿದ್ದ ಅವನು ಏನಾದ್ರು ಬಂದ್ರೆ ಪ್ರಾಣಿಗಳಿಗೆ ಮನುಷ್ಯರಿಗಿಂತ ಮುಂಚೆನೆ ಪ್ರಾಣಿಗಳು ಗೊತ್ತಾಗುತ್ತೆ ಸಿಕ್ಸ್ ಸೆನ್ಸ್ ಇದೆಯಲ್ಲ ಹಂಗಾಗಿ ಆ ರೀತಿ ಒಂದು ಪ್ಲಾನ್ ಅವನು ಎಲ್ಲ ತುಂಬಾ ಇಂಟೆಲ್ ಹಂಗಾದ್ರೆ ಟೋಟಲಿ ಅಯ್ಯೋ ಅವನ ಟೀಮೇ ಬಹಳ ಇಂಟೆಲಿಜೆಂಟ್ ಅವರು ಆಮೇಲೆ ಅವನಿಗೆ AK-47 ಎಲ್ಲ ಸಪ್ಲೈ ಟೈಗರ್ ಪ್ರಭಾಕರನ್ ಕಡೆಯಿಂದ AK-47 ಬಂತು ನಿಮ್ಮ ಮಧುರೆಯಿಂದ ಹಿಂಗೆ ತುಂಬಾ ವಿಚಾರಗಳು ಟೈಗರ್ ಪ್ರಭಾಕರನ್ ಕಡೆಯಿಂದ ಎಲ್ಲ ಸಪ್ಲೈ ವೆಪನ್ ಇದರಿಂದ ಸಿಲೋನಿಂದ ಅಷ್ಟು ಬೆಳೆದ ಲಾಸ್ಟ್ ಅವನು LTTE ಹೌದು ನಿಮ್ಮವರು ಇಲ್ಲಿ ಊರವರು ವೀರಪ್ಪನಿಗೆ ಸಪೋರ್ಟ್ ಮಾಡ್ತಾ ಇದ್ರಾ ಇಲ್ಲ ಮೇಡಮ್ ನಮ್ಮವರು ಯಾರು ಸಪೋರ್ಟ್ ಮಾಡ್ತಿರಲಿಲ್ಲ ಲಂಬಾಣಿ ಸಪೋರ್ಟ್ ಮಾಡ್ತಾರೆ ಲಂಬಾಣಿ ಜಾಸ್ತಿ ನಿಮ್ಮ ಹೆಸರು ಪ್ರದೀಪ್ ಅಂತ ಪ್ರದೀಪ್ ನಿಮ್ಗೆ ಈ ಘಟನೆ ನಡೆದಾಗ 3 ವರ್ಷ ಇಲ್ಲ 3ನೇ ಕ್ಲಾಸ್ ಏಳು ವರ್ಷ ಅವಾಗ ನೆನಪಿತ್ತಾ ನೀವ್ ಇಲ್ಲಿ ಇವರೆಲ್ಲ ಇಲ್ಲೇ ಓಡಾಡೋರು ಇವ್ರಿಗೆಲ್ಲ ಊರ್ ಲಿಂಕೆ ಕಡಿಮೆ ಇಲ್ಲೇ ರೋಡ್ ಏನಿಲ್ಲ ಮೇಡಮ್ ಇದಕ್ಕಿಂತ ಕೀಳು ಇನ್ನು ಎಲ್ಲ ಇದು ಮಣ್ಣ ರೋಡ್ ಅವಾಗೆಲ್ಲ ನಾಗಪ್ಪ ಅವ್ರು ಗೆದ್ದ ಮೇಲೆ ಮಾಡಿಸಿದ್ದರು ಹೌದು ಇವಾಗ ಮಾಡ್ತಾ ಅವ್ರೆ ಅಷ್ಟೇ ಅವಾಗ ಮಾಡಿಸಿದ್ದು ಇವಾಗ ಮಾಡ್ತಾ ಇದಾರೆ ಮತ್ತೆ ಮಧ್ಯ ಒಂದ್ಸರಿ ಮಾಡಿದ್ರು ಈಗ ಮಧ್ಯ ಒಂದ್ಸರಿ ಮಾಡಿದ್ರು ರಿಪೇರಿ ನಟರಾಜಣ್ಣ ಮಾಡಿದ್ರಲ್ಲ ಒಂದ್ಸರಿ ಅದಾದ್ಮೇಲೆ ಇದು 3ನೇ ಸರಿ ಇಡೀ ಇಡೀ ಇತಿಹಾಸ
ಸ್ವತಂತ್ರ ಬಂದ ನಂತರ ಮೂರನೇ ಸಾರಿ ರೋಡ್ ಆಗ್ತಾ ಇದೆ ಇದಷ್ಟೇ. ಅನಂತರ ಸ್ವತಂತ್ರ ಬಂದು ಎಷ್ಟೋ ವರ್ಷಕ್ಕೆ ರೋಡ್ ಆಯಿತು. ಅನಂತರ ಒಂದು 20-25 ವರ್ಷಕ್ಕೆ ಒಂದ್ಸರಿ ಸುಮ್ಮನೆ ಅದ್ರ ಮೇಲೆ ಒಂದು ಕೋರ್ಟ್ ಮಾಡಿದ್ರು. ಇವಾಗ ಮತ್ತೆ ಇವಾಗ ಏನೋ ಸ್ವಲ್ಪ ರೋಡ್ ಕಾಣ್ತಾ ಇದೆ. ಇದು ಶುರು ಮಾಡಿ 5 ವರ್ಷ ಆಯಿತು, ಇವಾಗ ರೋಡ್ ಆಗ್ತಾ ಇದೆ. ಕೇಳಲಿಲ್ಲ ಅದೇ ಅದೇ ಅಲ್ಲಿ ಇದರಲ್ಲಿ ಹರಿಕೃಷ್ಣ ಅವರು ಅರ್ಜುನ್ ರೆಡ್ಡಿ ಅವರು ನಮ್ಮೂರವ್ರೆ ಬಸ್ ಅಲ್ಲಿ ಕರ್ಕೊಂಡ್ಬಂದೆ ಅಲ್ಲೇ ಸುಟ್ಟು ಅಲ್ಲೇ ಸುಟ್ಬಿಟ್ರು. ಒಳ್ಳೆ ಕೆಲಸ ಮಾಡಿ ಊರ್ ಜನ ನೋಡಂಗ್ ಸುಟ್ರು. ಊರ ಜನ ಮುಂದೆ ಎಲ್ಲ ನೋಡಿದ್ರಿ. ಒಳ್ಳೆ ಕೆಲಸ ಮಾಡಿದ್ರು ಪೊಲೀಸ್ ಇಲಾಖೆಯವರು. ಅಲ್ಲಿ ಲೇಟ್ ಲೇಟ್ ಹೊಡೆದ ತಕ್ಷಣ ಎಲ್ಲ ಏನಾಯ್ತು ಏನಾಯ್ತು. ಅಲ್ಲಿ ರೋಡ್ ಸರಿ ಇಲ್ದಾಗ ಇಳಿದ್ವಲ್ಲ ಲಾಸ್ಟ್ ರೋಡ್ ಅಲ್ಲಿ ತುಂಬಾ ಅಲ್ಲಿ ಒಂದು ಹಳ್ಳ ಆ ಫಾರೆಸ್ಟ್ ಅವ್ರು ಇದ್ರಲ್ಲ ಅದ್ರ ಸ್ವಲ್ಪ ಮುಂದೆ. ಏ ಯಾರು ಹೊರಗಡೆ ಬರಂಗಿಲ್ಲ, ಎಲ್ಲ ಪೊಲೀಸು, ರೋಡ್ ಎಲ್ಲ ಪೊಲೀಸು, ಕೂಮಿಂಗ್ ನಡೆಯೋದು. ಇವಾಗಲೂ ಕೂಮಿಂಗ್ ಆಗುತ್ತೆ ಇಲ್ಲಿ. ಇವಾಗೂ ಕೂಮಿಂಗ್ ಮಾಡ್ತಾರೆ ಇಲ್ಲಿ ನೆಕ್ಸಲ್ದು. ಇವಾಗ ನೋಡಿ ಮೊನ್ನೆ ಇದು ಏನದು ಸ್ಯಾಟ್ ಫೋನ್ದು ಟ್ರಾಪ್ ಆಗಿದೆ ಇಲ್ಲಿ. ಸ್ಯಾಟ್ ಫೋನ್ ಟ್ರಾಪ್ ಆದಾಗ ಇವಾಗಲೂ ಕೂಮಿಂಗ್ ಮಾಡ್ತಾರೆ. ನಾನು ನೆಕ್ಸಲ್ ಸ್ಕ್ವಾಡ್ ಇದಕ್ಕೆ ಇಲ್ಲಿಗೆ ನೆಕ್ಸಲ್ ಸ್ಕ್ವಾಡ್ಗೆ ನನ್ನ ತೊಗೊಂಡಿದ್ದಾರೆ ಆಲ್ ಇಂಡಿಯಾ ನೆಕ್ಸಲ್ ಸ್ಕ್ವಾಡ್ಗೆ. ಅಲ್ಲಿ ನನ್ನ ಹತ್ರ ಬರ್ತಾರೆ ಕೂಮಿಂಗ್ ಮಾಡ್ಬೇಕಾದ್ರೆ ಎಲ್ಲ ಅವಾಗವಾಗ. ನಾನು ಅವ್ರಿಗೆ ವಿಚಾರ ಮುಟ್ಟಿಸ್ತಾ ಇರ್ತೇನೆ. ಇಲ್ಲಿ ಮಿಣಿದಲ್ಲಿ ಮೊನ್ನೆ ಹೋದ ವರ್ಷ ಆಚೆ ವರ್ಷನೇನು ಕೊರೋನಾಗ ಮೊದಲು 3 ಜನ ಬಂದು ಇಲ್ಲಿ ಉಳ್ಕೊಂಡಿದ್ರು ನೆಕ್ಸಲ್ಸ್. ಉಳ್ಕೊಂಡಾಗ ಇಲ್ಲಿ ಒಂದು 5 ಮನೆ ಇದೆ ಕಮ್ಯುನಿಸ್ಟ್ ವಾದಿಗಳು, ಅವರು ಸಪ್ ಅವ್ರ ಲಿಂಕಲ್ಲಿ ಇಲ್ಲಿ ಬರ್ತಾರೆ ಅವರು. ತುಂಬ ಸಮಸ್ಯೆ ಆದಾಗ ನೆಕ್ಸಲ್ ಆ ಕಡೆ ಸಮಸ್ಯೆ ಆದಾಗ ಇಲ್ಲಿ ಬಂದು 3 ಜನ ಉಳ್ಕೊಂಡಿದ್ರು. ಬಂದೂಕೆಲ್ಲ ಇಟ್ಕೊಂಡಿರ್ತಾರೆ, ಮನೆಯಲ್ಲಿ ಊಟ ತೊಗೊಳ್ಳೋದು, ಊಟ ಮಾಡೋದು, ಫಾರೆಸ್ಟಲ್ಲಿ ಓಡಾಡ್ತಾ ಇರ್ತಾರೆ. ಇಲ್ಲಿ ಇಲ್ಲೂ ಇದೆ ನೆಕ್ಸಲ್ ಅಂತ ಏನೋ ಕತೆ ಹೇಳ್ತಾರೆ. ಅವ್ರ ಮನೆಯವರು ಸೇವ್ ಅವ್ರನ್ನ ಸೇವ್ ಮಾಡ್ತಾರೆ ಅದು ವಿಷಯ. ಇಲ್ಲ ಸಿಕ್ಕಲಿಲ್ಲ, ನಾವು ಇನ್ಸ್ಪೆಕ್ಟ್ರಿಗೆ ಹೇಳಿದ್ವಿ ಕರೀಂ ರಾವತರ್ ಅಂತ ಇದ್ರು, ಅವಾಗ ಹೇಳಿದ್ವಿ ಅವ್ರಿಗೆ, ಅವ್ರು ಬರೋದ್ರಲ್ಲ ಆಮೇಲೆ ಅವ್ರ ಕೈ ಸಿಕ್ಕಲಿಲ್ಲ. ಆ್ಯಕ್ಚುಲಿ ನನಗೆ ಎರಡೂ ಸ್ಟೇಟ್ನವ್ರು ಬರ್ತಾರೆ, ತಮಿಳ್ನಾಡು ಮತ್ತು ಕರ್ನಾಟಕದವರು ನೆಕ್ಸಲ್ ನಿಗ್ರಹ ದಳದವರು ಇಬ್ಬರು ನನ್ನ ಜೊತೆ ಇರ್ತಾರೆ. ಇರ್ತಿ ಏನಾದರೂ ಆಮೇಲೆ ಕೆಲವು ಫೋಟೋಗಳೆಲ್ಲ ಹಾಕ್ತಾರೆ, ಇಂಥವ್ರು ಬಂದರೆ ಮಾಹಿತಿ ಕೊಡಿ ಅಂತೇಳಿ. ಇಲ್ಲಿ ನೆಕ್ಸಲ್ದು ಸ್ವಲ್ಪ ಸಮಸ್ಯೆ ಶುರು ಆಗಿದೆ ಇಲ್ಲಿ. ಇವಾಗಲೇ ಏನು ಇಲ್ಲ, ಏನು ಕಡಿಮೆ ಆಗಲಿ, ಇಷ್ಟು ಸ್ಟ್ರಿಕ್ಟ್ ಏನು ಆಗಿಲ್ಲ. ನೆಟ್ವರ್ಕ್ ಬೆಳೆದ್ರು ಹೌದು. ಏನು ಇವಾಗ ಟವರ್ ಸಿಗುತ್ತಾ ನಿಮಗೆ, ನೆಟ್ವರ್ಕ್ ಸಿಗುತ್ತಾ? ಇದೆ 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 ಇಲ್ಲಿ ಸಿಗುತ್ತೆ.